ನಾವು ಕಾಂಗ್ರೆಸ್ ಬಿಟ್ಟು ಹೋಗುವಂತಹ ಮಾತಿಲ್ಲ ಅನ್ನುವಂತಹ ಮಾತನ್ನ ಜಾರಕಿಹೊಳಿ ಸಹೋದರು ಹೇಳಿದ್ದಾರೆ. ಜಾರಕಿಹೊಳಿ ಸಹೋದರಿಂದ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಲ್ಲ, ಬೇರೆ ಶಾಸಕರು ಬಿಜೆಪಿಗೆ ಹೋದರೆ ನಾವೇನು ಮಾಡೋಕೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಜಾರಕಿಹೊಳಿ ಸಹೋದರರಿಂದ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಲ್ಲ, ಬೇರೆ ಶಾಸಕರು ಬಿಜೆಪಿಗೆ ಹೋಗಲ್ಲ, ಬೇರೆ ಶಾಸಕರು ಹೋದರೆ ನಾವೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿಷಯ ಅದು, ಹೋಗೋರ ಬಗ್ಗೆ ನಾನು ಮಾತನಾಡುವಂಥ ಅಗತ್ಯತೆ ಇಲ್ಲ, ನಾವು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ಬೆಳಗಾವಿಯಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡುವಂಥ ಯಾವುದೇ ವಿಷಯವಿಲ್ಲ, ಆದರೆ ನಮ್ಮನ್ನು ಕರೆದರೆ ಹೋಗಿ ಭೇಟಿಯಾಗಿ ಚರ್ಚೆ ಮಾಡ್ತೇನೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಈ ಹೇಳಿಕೆನ ಕೊಟ್ಟಿದ್ದಾರೆ. ಈಗ ಸಭೆಗಳು ನಡೆಯೋದು ಸಹಜ. ಸಿದ್ದರಾಮಯ್ಯ ಅವರು ಬರೋದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ, ಪದೇ ಪದೇ ಹೇಳಿದೀವಿ. ಅವರು ವಿದೇಶಕ್ಕೆ ಹೋಗಿದ್ದಾರೆ, ವಾಪಸ್ ಬಂದಿದ್ದಾರೆ. ವೇಣುಗೋಪಾಲ್ ಅವರು ಬರೋದು ಸಹಜ, ಯಾಕಂದರೆ ಇಲ್ಲಿ ಸಮಸ್ಯೆ ಉದ್ಭವ ಆಗಿದೆ ಕೆಲವು ಕಡೆ, ಅದ್ರ ಬಗ್ಗೆ ಹರಿಸ್ಲಿಕ್ಕೆ ಬಂದಿರ್ಬೋದು, ಚರ್ಚೆ ಮಾಡ್ತಾರೆ ನಮ್ಮ ಮುಖಂಡ ಜೊತೆ. ಸೊ ಅದು ರಾಜಕೀಯವಾಗಿ ಸಹಜವಾಗಿರುವಂಥ ಒಂದು ಸಭೆ ಅಷ್ಟೇ, ಅದಕ್ಕೆ ಹೆಚ್ಚು ಮತ್ತೆ ಕೊಡೋದು ಅವಶ್ಯಕ್ಕಿಲ್ಲ. ಅವರು ಸಭೆ ಮಾಡ್ತಾರೆ, ಸರಿ ಮಾಡ್ತಾರೆ, ಮತ್ತೆ ಮೇಲಿನ ಮೇಲೆ ಬರ್ತಿರ್ತಾರೆ ವೇಣುಗೋಪಾಲ್ ಅವರು. ಇದೇನು ಹೊಸದೇನು ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ ಈ ಥರ ಸಭೆ ಮೇಲಿನ ಮೇಲೆ ಮಾಡ್ತಾನೆ ಇರ್ತಾರೆ. ಹೌದು, ಖಂಡಿತ. ಮತ್ತು ಅವರು ಉಸ್ತುವಾರಿ, ಅವರು ಹೋಗಲೇಬೇಕು. ಎಲ್ಲರೂ ಮುಖ್ಯಮಂತ್ರಿ ಇದ್ರೂ ಕೂಡ ಅವ್ರ ಕಡೆ ಹೋಗಲೇಬೇಕು, ಯಾಕಂದ್ರೆ ನಮ್ಮದು ಉಸ್ತುವಾರಿ ಅಂದರೆ ಹೆಡ್ ಈ ನಮ್ಮ ಸ್ಟೇಟಿಗೆ, ನಮ್ಮ ಪಕ್ಷದಲ್ಲಿ. ಸೊ ಎಷ್ಟೇ ದೊಡ್ಡವರಿದ್ರು ಕೂಡ ಅವ್ರನ್ನ ಎಲ್ಲರೂ ಭೇಟಿಯಾಗಲೇಬೇಕು, ಚರ್ಚೆ ಮಾಡಬೇಕು, ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪರಿಹಾರಕೊಂಡುಕೊಳ್ಳೇಬೇಕು. ಅದು ನಮ್ಮಲ್ಲಿ ಸಿಸ್ಟಮ್, ನಮ್ಮ ಪಕ್ಷದ. ಈಗ ಸಭೆಗಳು ನಡೆಯೋದು ಸಹಜ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನುವಂಥ ಮಾತನ್ನು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೇರೆಯವರು ಹೋದರೆ ನಾವೇನು ಮಾಡೋಕ್ಕಾಗುತ್ತೆ, ಸಿದ್ದರಾಮಯ್ಯ ಅವರ ಬಳಿ ಚರ್ಚೆ ಮಾಡುವಂಥ ಅಗತ್ಯ ವಿಷಯ ಏನಿಲ್ಲ, ಅವರು ಕರೆದ್ರೆ ಬೇಕಾದರೆ ಹೋಗ್ತೇನೆ, ಚರ್ಚೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೇರೆ ಶಾಸಕರು ಬಿಜೆಪಿಗೆ ಹೋದರೆ ನಾವೇನು ಮಾಡೋಕ್ಕಾಗುತ್ತೆ, ಅದು ಅವರವರ ವೈಯಕ್ತಿಕ ವಿಷಯ, ಅದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋಕೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ.